भले बसवा ಇವಾಗ ನಾನು ಹೆಂಗಪ್ಪ ಬೀಗರಿಗೆ ಹೋಗಿ ಮುಖ ತೋರಿಸ್ಲಿ ಸುಳ್ಳಿಗೆ ನನ್ನ ಸಪೋರ್ಟ್ ಇಲ್ಲ ಬೇಕಿದ್ರೆ ನಿನ್ನ ಸ್ನೇಹಿತರನ್ನ ಕೇಳ್ಕೋ ಹೋಗೋ ನಾನು ಹೋಗಿ ಬರ್ತೀನಿ ಜೈ ಶ್ರೀರಾಮ್ ಏ ಬಾಲು ಏನು ಒಬ್ಬೊಬ್ಬನೇ ವಿಚಿತ್ರವಾಗಿ ಆಡ್ತಿರ್ತೀಯ ಸೊಳ್ಳೆ ಹೊಡೆಯೋದು ನೊಣೆ ಹೊಡೆಯೋದು ಅಂತ ಗಾಳಿ ಜೊತೆ ಮಾತಾಡೋದು ಅದೇನದು ನಿನ್ ತಂಗಿ ನೋಡಕ್ ಬೀಗರು ಬೇರೆ ಬಂದವರೆ ಅವರೇನಾದ್ರೂ ಇದನ್ನ ನೋಡ್ಬಿಟ್ರೆ ಯಾವುದೋ ಹುಚ್ಚಿನ ಸಂಸಾರ ಅನ್ಕೊಂಡು ಹೊರಟೋಗ್ಬಿಡ್ತಾರೆ ಸುಮ್ಮನಿರೋ ಬಾಯಿಗೆ ಬಂದಂಗೆಲ್ಲ ಹೇಳ್ಬೇಡ ನನ್ನ ಟೆನ್ಷನ್ ನನಗೆ ಏನಪ್ಪ ಹಲೋ ಹಲೋ ಬಸವ ಯಾನ್ ವಿಕಾಸ್ ಪಾತಿರ್ನು ಓ ದೇವರೇ ಈ ನರಮೋನ್ ಎತ್ತಮ ಈ ಭೂತ ಇಂದು ದೇವರಿ ನಿಜವಾಗ್ಲೂ ಈ ದೇವರ್ಮೆ ಈ ಜನತ್ತು ನಿಂಗೆ ಅರ್ಥ ಆಗಿಲ್ಲ ನಿಜವಾಗ್ಲೂ ನೀನ್ ದೇವರ್ ಕಣು ಇವನಲ್ಲ ಯಾಕೆ ನನಗೆ ಚಂದ ಹಣ ಕೊಡಕ್ಕೆ ಅಷ್ಟ ಆತರನ ನಿಂಗೆ ಹೌದಪ್ಪ ನಿಂಗೆ 501 ರೂಪಾಯಿ ಚಂದನ ಚೆಕ್ ಬರೆದು ಮನೆಯಲ್ಲಿ ಕಬೋರ್ಡ್ ಅಲ್ಲಿ ಇಟ್ಟಿದ್ದೀನಿಪ್ಪ ಹೌದಾ ಯಾನ್ ಇದ್ದೇನ ಪಿದಾಡಿಯೇ ಓಕೆ ಓಕೆ ಆದ್ರೆ ನೀನ್ ನನಗೊಂದು ಹೆಲ್ಪ್ ಮಾಡ್ಬೇಕು ಕಣೋ ನೀನ್ ನನ್ನ ಮನೆಗೆ ವಿಕಾಸ್ ಆಗಿ ಹೋಗಬಾರ್ದು ಬಸವನಾಗಿ ಹೋಗ್ಬೇಕು ಏಯ್ ನಿನಗೇನ್ ತಲೆಗಿಲ್ಲ ಕೆಟ್ಟಿದ್ಯಾ ಹೋಗ್ಲೇ ಅದು ಏನು ಅಂತ ಹೇಳು ಇಲ್ಲ ಕಣೋ ವಿಕಾಸ ನಾನು ತುಂಬಾ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದೀನಿಪ್ಪ ನೋಡು ನನ್ನ ತಂಗಿಗೆ ಮದುವೆ ಮಾತುಕತೆ ನಡೀತಾ ಇದೆಯಪ್ಪ ಆ ಬೀಗ್ರು ನನ್ನ ಇಡ್ಲಿ ಫ್ಯಾಕ್ಟರಿಗೆ ಬಂದು ನಮ್ಮನೆ ಅಡ್ರೆಸ್ ನನ್ನಲ್ಲೇ ಕೇಳಿದ್ರು ಕಣು ಅವ್ರು ಮಾತಾಡೋ ಟೈಮಲ್ಲಿ ನನ್ನ ಮುಖದಲ್ಲಿ ಮೀಸೆ ಇರ್ಲಿಲ್ಲಪ್ಪ ಇವಾಗ ನಾನೇ ಹೋಗಿ ಅವ್ರ ಜೊತೆ ಮಾತಾಡಿದ್ರೆ ಈ ಮದುವೆ ಮಾತುಕತೆ ಬಿದ್ದೋಗುತ್ತಪ್ಪ ಮದುವೆನೆ ನಡೆಯಲ್ಲ ಅದಕ್ಕೆ ನೀನು ಬಸವನಾಗಿ ನಮ್ಮನೆಗೆ ಹೋಗ್ಬೇಕು ನನ್ನ ತಂಗಿಗೆ ಅಣ್ಣನಾಗಿರ್ಬೇಕಪ್ಪ ಆದ್ರೆ ಇದು ತುಂಬಾ ರಸ್ಕು ಬಸವ ರಿಸ್ಕ್ ನಿಮ್ಮನೆಗೆ ನಾನು ನಿನ್ನ ಹೆಸರು ಇಟ್ಕೊಂಡು ಹೋದ್ರೆ ಅಕ್ಕಪಕ್ಕ ಜನರಿಗೆ ಗೊತ್ತಾಗಲ್ವಾ ಅಯ್ಯಪ್ಪ ಅದ್ರ ಬಗ್ಗೆ ನೀನ್ ವರಿ ಮಾಡ್ಕೋಬೇಡಪ್ಪ ಎಲ್ಲರಿಗೂ ನಾನು ಹೇಳಿರ್ತೀನಿ ನೋಡಪ್ಪ ನಾವು ಎಷ್ಟು ಒಳ್ಳೆ ಕ್ಲೋಸ್ ಫ್ರೆಂಡ್ಸ್ ನೋಡು ನಾವು ಸ್ಕೂಲ್ ಕಾಲೇಜ್ ಅಲ್ಲಿ ಅದೆಷ್ಟು ಚೆನ್ನಾಗಿ ನಾಟಕ ಮಾಡಿದೀವಿ ನೀನ್ ಎಷ್ಟು ಒಳ್ಳೆ ಅದ್ಭುತ ನಟ ನಾನು ನಿಂಗೆ ಎಷ್ಟು ಸಾರಿ ಪ್ರಾಂಪ್ಟ್ ಮಾಡಿಲ್ಲ ಆಯ್ತು ನೀನ್ ಹೇಳಿದಾಗೆ ನಿಮ್ಮ ಮನೆಗೆ ಹೋಗ್ತೀನಿ ನಾಟಕ ಶುರು ಮಾಡ್ತೀನಿ ಎಡವಟ್ಟಾದ್ರೆ ನನಗೆ ಭಯಬೇಡ ಮತ್ತೆ ಆಲ್ ದಿ ಬೆಸ್ಟ್ ಬಸವ ಯಾರ್ ಬಸವ ಸದ್ಯಕ್ಕೆ ನೀನಲ್ವಾ ಗಿರಿಜಾ ನೀನಲ್ಲಿ ನಾನು ಇಲ್ಲಿ ಈ ಬಾರ್ ಯಾಕ್ ಸೆಂಟರ್ ಅಲ್ಲಿ ಮನೆಯವರು ಹೇಳಿಲ್ವಾ ಮಧ್ಯ 3 ಇಂಚ್ ಮೇಂಟೇನ್ ಮಾಡಿ ಅಂತ ಅದಕ್ಕೆ ಓಕೆ ಓಕೆ ಟಾಪಿಕ್ ಚೇಂಜ್ ಗಿರಿಜಾ ನೀನು ನನ್ನ ಮೆಚ್ಚಿ ಮದುವೆ ಆಗ್ತಾ ಇಲ್ಲ ಮನೆಯವರು ಹೇಳಿದ್ರು ಅಂತ ಮದುವೆ ಆಗ್ತಿದ್ಯಾ ಅಲ್ಲ ನೋ ಕಾಮೆಂಟ್ ಅಂದ್ರೆ ನಿನಗೆ ಬೇರೆ ಯಾರನ್ನ ಮದುವೆ ಆಗಬೇಕು ಅಂತ ಮನಸಲ್ಲಿ ಇತ್ತ ಯಾರನ್ನ ಶಾರುಖ್ ಖಾನ್ ಆಕ್ಚುಲಿ ನನಗೂ ಶಾರುಖ್ ಖಾನ್ಗೂ 50% ಮದುವೆ ಫಿಕ್ಸ್ ಆಗಿತ್ತು ಇನ್ 50% ಅಲ್ಲಿ ಮಿಸ್ ಆಗೋಯ್ತು ಅಂದ್ರೆ ನಾನು ಒಪ್ಪಿದ್ದೆ ಅವನು ಒಪ್ಪಲಿಲ್ಲ ಹೇಳಬೇಕು ಅಂದ್ರೆ ಶಾರುಖ್ ಖಾನ್ ಗೆ ವಿಷಯನೇ ಗೊತ್ತಿಲ್ಲ ಓ 50% ಅಂದ್ರೆ ಹಂಗೆ ಬಾಯಿಗೆ ಬಂದ್ಬಿಟ್ಟಿತ್ತು ಹಾಲ್ಟ್ ನೋಡಿ ಗಿರಿಜಾ ನೀನ್ ನನ್ನ ಮದುವೆ ಆಗಿ ಬಂದ್ಮೇಲೆ ನಮ್ಮ ಮನೆಗೆ ಕೊಂದ್ಕೊಂಡು ಹೋಗ್ಬೇಕು ಈಗ ಹೇಳು ನೀನ್ ನಿನ್ನ ಹವ್ಯಾಸದ ಬಗ್ಗೆ ಹೇಳು ಆಮೇಲೆ ನಾನು ನನ್ನ ಹವ್ಯಾಸದ ಬಗ್ಗೆ ಹೇಳ್ತೀನಿ ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತೀಯ ಕಣ್ಬಿಟ್ಟ ತಕ್ಷಣ ಯಾರು ಸೂರ್ಯನಾರಾಯಣ ಅವನು ಯಾರು ಸಣ್ಣ ಅಯ್ಯೋ ಮದುವೆ ಆಗಿಲ್ಲ ಆಗಲೇ ನಿಮ್ಮ ಮಗುನ ಕರ್ಮ ಆ ಸಣ್ಣ ಅಲ್ರಿ ಸಣ್ಣ ಅಂದ್ರೆ ಸೂರ್ಯ ಆಕಾಶದಲ್ಲಿರೋನು ಓ ಅಂದ್ರೆ ಸೂರ್ಯ ಹುಟ್ಟಿದ ಮೇಲೆ ಹೇಳ್ತೀಯ ಅಂತ ಆಯ್ತು ರಾತ್ರಿ ಅಂತ ಯಾವ ನಾಯಿನ ಓಡಿಸ್ಲಿ ಓಕೆ ಈಗ ಹೇಳು ಆಮೇಲೆ ಏನ್ ಮಾಡ್ತೀಯ ಆಮೇಲೆ ಸ್ಟ್ರಾಂಗ್ ಆಗಿ ಒಂದು ಗ್ಲಾಸ್ ಕಾಫಿ ಮಾಡ್ಕೊಂಡು ಕುಡಿತೀನಿ ಖಾಲಿ ಹೊಟ್ಟೆಲ ನೈಟಿ ಹಾಕೊಂಡಿರ್ತೀನಿ ಸರಿ ಇಂಟ್ರೆಸ್ಟಿಂಗ್ ಆಮೇಲೆ ಟಿಫನ್ ಪ್ರಿಪೇರ್ ಮಾಡ್ತೀನಿ ಟಿಫನ್ ಅಂದ್ರೆ ಏನೇನು ಟಿಫನ್ ಅಂದ್ರೆ ಖಾರ ಬಾತು ಕೇಸರಿ ಬಾತು ವಾಂಗಿ ಬಾತು ಬಿಸಿಬೇಳೆ ಬಾತು ಹಿಂಗೆ ವೆರೈಟಿ ವೆರೈಟಿ ಬಾತ್ಸ್ ಇರುತ್ತೆ ಶೂಟಿಂಗ್ ಅಲ್ಲಿ ಇಡ್ಲಿ ಹೆಂಗೆ ಕಂಟಿನ್ಯೂಟಿನೋ ನಮ್ಮನೇಲೂ ಹಂಗೆ ಇಡ್ಲಿ ಮಿಸ್ಸೇ ಇಲ್ಲ ನನಗೆ ಇದನ್ನೆಲ್ಲ ಕೇಳ್ತಾ ಇದ್ರೆ ಮೈಯಲ್ಲಿ ಮುಳ್ಳೆ ಇದ್ದಂಗೆ ಆಗ್ತಾ ಇದೆ ಯಾಕೆ ಹೊಟ್ಟೆಗೆ ಏನು ತಿಂತೀರಾ ನಾನ್ ವೆಜ್ ನೋ ನಾನ್ ವೆಜ್ ಬೆಳಿಗ್ಗೆ ಎದ್ದ ತಕ್ಷಣ ವ್ಯಾಯಾಮ ಮಾಡಬೇಕು ಆಮೇಲೆ ಸೂರ್ಯ ನಮಸ್ಕಾರ ಮಾಡಬೇಕು ರಾತ್ರಿ ಒಂದು ತಾಮ್ರದ ಚೊಂಬಲ್ಲಿ ನೀರಿಟ್ಬಿಟ್ಟು ಬೆಳಿಗ್ಗೆ ಎದ್ದು ಗಟ್ಟ 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 ಅಂತ ಕುಡಿಬೇಕು ಆಮೇಲೆ ಸ್ನಾನ ಮಾಡಿಕೊಂಡು ಪಪ್ಪಾಯಿ ಜ್ಯೂಸ್ ಕುಡಿಬೇಕು ನಮಗೆ ಇಷ್ಟ ಆಗೋ ತಿಂಡಿನ ಇಷ್ಟ ನೀವು ವ್ಯಾಯಾಮ ಮಾಡಲ್ವಾ ಅಯ್ಯೋ ಹೆಣ್ಮಕ್ಳು ಮನೇಲಿ ಕೆಲಸ ಮಾಡಲ್ವಾ ಅದೇ ವ್ಯಾಯಾಮ ಅದಕ್ಕಿಂತ ಬೇರೆ ವ್ಯಾಯಾಮ ಬೇಕಾಗಿಲ್ಲ ನೋ 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 ನಾನು ಆರೋಗ್ಯಕ್ಕೆ ತುಂಬಾ ಬೆಲೆ ಕೊಡ್ತೀನಿ ನೀನು ಬೆಳಿಗ್ಗೆ ಎದ್ದ ತಕ್ಷಣ ಪೂರಿ ಪೊಂಗಲ್ಲು ದೋಸೆ ಸಾಗು ಅಂತ ಮುಟ್ಟು ಮಂಕ್ರಿ ಗಟ್ಟಲೆ ಮೇಯ್ತಾ ಇದ್ರೆ ನಮ್ಮ ಮನೇಲಿ ಬಾಳಿಕೆ ಬರಲ್ಲ ನೋಡಿ ನಾನ್ ಬಿಫೋರ್ 20 ಇಯರ್ಸ್ ಇಂದ ಇದನ್ನೇ ತಿನ್ಕೊಂಡು ಬಂದಿರೋದು ಈಗ ಸಡನ್ ಆಗಿ ಬಂದು ಮದುವೆ ಆಗ್ತೀನಿ ಬಿಟ್ಬಿಡು ಅಂದ್ರೆ ಬಿಟ್ಬಿಡಕ್ ಆಗಲ್ಲ ನೀವು ಇದನ್ನೇ ಅಭ್ಯಾಸ ಮಾಡ್ಕೋಬೇಕು ಈ ದುರಭ್ಯಾಸ ನಾನು ಮಾಡ್ಕೋಬೇಕಾ ಅಲ್ಲ ಗಿರಿಜಾ ನೀನ್ ಈ ರೀತಿ ತಿಂದು ತಿಂದು ಆರೋಗ್ಯ ಹದಗೆಡ್ತಾ ಇದೆಯಲ್ಲ ನಿನಗೆ ಹೆದರಿಕೆ ಆಗಲ್ವಾ ಏನಾಗಿದೆ 20 ವರ್ಷದಿಂದ ಬಾಯಲ್ಲಿ ತಿನ್ಕೊಂಡೇ ಬಂದಿದ್ದೀನಿ ಮೂಗಲ್ ನೆಗಡಿ ಬಾಯಲ್ಲಿ ಕೆಮ್ಮು ಬಂದು ಒಂದಿನಾನು ಬೆಡ್ ಮೇಲೆ ಮಲಗೇ ಇಲ್ಲ ನಾನು
ಈಗ ಗೊತ್ತಾಗಲ್ಲ, ವಯಸ್ಸಾದ ಮೇಲೆ ಎಲ್ಲ ಬಂದು ಒಕ್ಕರಿಸ್ಕೊಳ್ತೆ, ಆಗ ಗೊತ್ತಾಗುತ್ತೆ ನೀನ್ ಏನ್ ತಿನ್ಬೇಕು ಅಂತ. ಒಂದ್ ಚಿಕ್ಕ ಲಿಸ್ಟ್ ಏನ್ ತಿನ್ಬಾರ್ದು ಅಂತ ಒಂದ್ ದೊಡ್ಡ ಲಿಸ್ಟ್ ಮಾಡ್ಕೊಡ್ತೀನಿ, ಓಕೆನಾ? ಯಾಕೆ ಯಾಕೆ ಸಿಟ್ ಬಂತ ನೋಡು, ಹೆಣ್ಮಕ್ಳಿಗೆ ಹಠ, ಗಂಡು ಮಕ್ಳಿಗೆ ಚಟ ಎರಡು ಇರಬಾರ್ದು. ನಾನು ಹೇಳ್ತಾ ಇರೋದು ನಿನ್ನ ಒಳ್ಳೇದಕ್ಕೆ. ನೀನ್ ಈ ರೀತಿ ಸಿಕ್ಕಾಪಟ್ಟೆ ಚಿಂತಾನೆ ಇದ್ರೆ ಡ್ರಮ್ ತರ ದಪ್ಪ ಆಗಿ ಡಮಾರ್ ಅನ್ಬಿಡ್ತೀಯ. ಗೌರಿ ಎಲ್ಲ ಸರಿ, ನಿಮ್ಮ ಯಜಮಾನ ಎಲ್ಲೂ ಕಾಣಿಸ್ತಾ ಇಲ್ಲ. ಅದು ಅವ್ರು ತುಂಬಾ ಬಿಜಿ ಆಗಿರ್ತಾರೆ, ಎರಡೆರಡು ಕೈಲೂ ಕೆಲಸ ಮಾಡ್ತಿರ್ತಾರೆ. ಎಡಗೈಲಿ ರುಬ್ಬೋದು, ಬಲಗೈಲಿ ತಳ್ಳೋದು. ಈಶಾ, ನಮ್ ಬಾವ ಬೆಳಗ್ಗೆನೆ ಆಫೀಸ್ಗೆ ಹೋಗ್ತಾರೆ. ಹೌದೌದು, ಕೆಲವು ಸಲ ಬೇಗ ಹೋಗ್ತಾರೆ, ಕೆಲವು ಸಲ ಲೇಟ್ ಆಗಿ ಹೋಗ್ತಾರೆ, ಕೆಲವು ಸಲ ಭಾನುವಾರನೂ ಹೋಗ್ತಾರೆ. ಹೌದೌದು, ಪೇಪರ್ ಪ್ಲೇಟ್ಸ್ ಎರಡು ತಗೊಂಡು ಹೋಗ್ತಾರೆ. ಈಶಾ ಹೇಳ್ತಾ ಇರೋದೇನು ಅಂದ್ರೆ, ನಿಮ್ ಕಡೆ ಒಳ್ಳೊಳ್ಳೆ ಹುಡುಗಿರ್ ಸಿಗ್ತಾರಲ್ವಾ, ಅದಕ್ಕೆ ಸುಮ್ನೆ ತಲೆ ಹಾಟ ಮಾಡ್ತಾನಷ್ಟೇ. ಏನು ಯೋಚನೆ ಮಾಡ್ಬೇಡಿ, ಒಂದು ಕೊಂಡಿ ಸಿಕ್ಕಾಕೊಂಡ್ರೆ ಒಂದು ಇನ್ನೊಂದು ಮತ್ತೊಂದು ಹೀಗೇ ಕೊಂಡಿಗಳು ಸಿಕ್ಕಾಗ್ತಾ ಹೋಗುತ್ತೆ. ನೀವೇನು ಯೋಚನೆ ಮಾಡ್ಬೇಡಿ, ಈಶಕ್ಕೂ ಒಂದು ಒಳ್ಳೆ ಹುಡುಗಿ ನೋಡೋಣ ಬಿಡಿ. ಏನಾಯ್ತು ಅವನಿಗೆ, ಇಷ್ಟೊತ್ತು ಚೆನ್ನಾಗಿದ್ದಲ್ಲ ಫಿಟ್ಸ. ಅವನಿಗೆ ಸ್ವಲ್ಪ ನಾಚಿಕೆ, ನಾನು ಕಬ್ಬನ ಕೊಡ್ತೀನಿ. ಅಲ್ಲ, ಸಮಾಧಾನ ಮಾಡ್ತೀನಿ. ಲೇಟ್ ಆಗುತ್ತೆ. ಸರಿ, ಆಪಲ್ ತಿನ್ನೋಣ. ಈಗ ಅಲ್ರಿ, ಮನೆಗೆ ಹೋಗ್ಬೇಕು. ನೋಡಮ್ಮ ಜಾನಕಿ, ಹೇಗೂ ಬೀಗ್ರ ಮನೆ ತನಕ ಬಂದಿದೀವಿ, ಬೀಗ್ರನ್ನು ಒಂದ್ಸತಿ ಭೇಟಿ ಆಗ್ಬಿಟ್ಟು ಹೋಗೋಣ. ಇನ್ನೊಂದು ಸ್ವಲ್ಪ ಫೋನ್ ಮಾಡಿ ಕರ್ಸಿ ನೋಡೋಣ. ಒಂದ್ ನಿಮಿಷ. ಓ, ಬನ್ನಿ 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 ಬನ್ನಿ. ಏನ್ ವಿಕಾಸಣ್ಣ? ಅಯ್ಯೋ ವಿಕಾಸಣ್ಣ ಅಂದ್ಬಿಟ್ಲು ಗಂಡ ಅಂತ ನಾ ಇಲ್ಲಿ ಬಂದಿದ್ದೀನಿ. ಗಂಡನ್ ಹಿಂಗ ಕರೆಯೋದು? ಏನೋ ಮಾತಾಡ್ತಿದ್ದೀರಾ ಅನ್ನಿಸ್ತಿದೆ, ಆದ್ರೆ ಸೌಂಡ್ ಮಾತ್ರ ಕೇಳಿಸ್ತಾನೆ ಇಲ್ಲ. ಸೌಂಡ್ ಬಂದ್ರೆ ಗ್ರೌಂಡ್ ಆಗತ್ತೆ. ನನ್ ಡೈಲಾಗ್ ನನ್ಗೇನಾ? ಸರಿ ಸರಿ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಏನಾಯ್ತು? ವೈಬ್ರೇಷನ್. ಏನು? ಫೋನು ಎತ್ತಿ ಎತ್ತಿದೆ. ಒತ್ತಿ ಒತ್ತಿದೆ. ಮಾತಾಡಿ. ಹಲೋ ಹಲೋ ಗೌ, ಏನಪ್ಪ? ನೋಡಮ್ಮ, ನಾನೆಲ್ಲ ವ್ಯವಸ್ಥೆ ಮಾಡಿದ್ದೀನಿಮ್ಮ, ನನ್ನ ಬದಲಾಗಿ ಬಸವ ಅಂತ ವಿಕಾಸ ಬರ್ತಾನೆ. ಅಣ್ಣ ಬಣ್ಣ ಅಂದ್ರೆ ಸುಣ್ಣ ತಿನ್ಬೇಕಾಗತ್ತಮ್ಮ. ರೀ ರೀ ಬೇಡ್ರಿ, ರೀ ಸುಣ್ಣ ಬೇಡ ರೀ, ಸಮಸ್ಯೆ ಆದ್ರೆ ಕನ್ಫ್ಯೂಸ್ ಆಗಲ್ವಾ? ಅಯ್ಯೋ ಹಂಗೇನಾಗಲ್ಲಮ್ಮ, ನಾನು ಹೇಳೋದ ನೀನ್ ಕರೆಕ್ಟ್ ಆಗಿ ಕೇಳು. ಗೌರಿ ನೋಡು, ಯಾವುದೇ ಕಾರಣಕ್ಕೂ ನನ್ನ ತಂಗಿ ಮದುವೆಗೆ ಕಲ್ಲು ಬೀಳ್ಬಾರ್ದು. ನಾನು ರೋಡಲ್ಲಿ ಇಡ್ಲಿ ಮಾಡೋಣ ಅಂತ ಗೊತ್ತಾದ್ರೆ ಈ ಸಂಬಂಧವ್ರು ಬೇಡ ಅಂತಾರಮ್ಮ. ಅವ್ರು ಕಾರಲ್ಲಿ ಬಂದಿರೋರು, ಅವ್ರ ಮುಂದೆ ನಾವು ಅಂತಸ್ತು ಮೇಂಟೈನ್ ಮಾಡ್ಬೇಕಾಗತ್ತಮ್ಮ. ನೋಡು, ವಿಕಾಸ ಗಂಡ ಆಗಿ ಬರ್ತಾನೆ, ನೀನು ಕೋಆಪರೇಟಿವ್ ಮಾಡು. ಬಾ ಬಾ ಬಾ, ಅಂದ್ರೆ ಗಂಡಂತರ ಆಕ್ಟ್ ಮಾಡ್ತಾನೆ, ನೀನು ಹೆಂಡತಿ ತರ ಆಕ್ಟ್ ಮಾಡು ಅಂತ. ಏನಪ್ಪ, ಲೇಟ್ ಆಗಿ ಬರೋ ಗಂಡದ್ರ ಬಗ್ಗೆ ಹೆಂಡತಿರ್ಗೆ ಸಿಟ್ಟಿರುತ್ತೆ ಗೊತ್ತೇನಪ್ಪ? ಯಾಕೌರಿ? ಏನಪ್ಪ, ನಿಮ್ಗೋಸ್ಕರ ಬೀಗ್ರು ಬಂದು ಕಾಯ್ತಾ ಕೂತಿದ್ದಾರೆ, ನೀವ್ ಇಷ್ಟು ಲೇಟ್ ಆಗಿ ಬಂದಿದ್ದೀರಲ್ಲ, ಬೇಗ ಹೋಗಿ ಅವ್ರ ಕಾಲ್ಗೆ ಅಡ್ಬೀಳಿಪ್ಪ. ನಮಸ್ತೆ ಸರ್, ನನ್ನ ಹೆಸರು ಬಸವ ಅಂತ. ಅಡ್ಬಿದ್ದೆ. ಬಸವನ? ಮತ್ತೆ ನಿಮ್ ಹೆಂಡತಿ ನಿಮ್ಮನ್ನ ಅಂಟ ಅಂತ ಹೇಳಿದ್ರು? ಅದಕ್ಕೆ ಎರಡು ಕಾರಣ ಇದೆ. ಒಂದು, ನನ್ನ ನೋಡಿದ್ರೆ ನನ್ನ ಹೆಂಡತಿಗೆ ಹಳ್ಳಿಗುಡಿಯಲ್ಲಿರೋ ಬಸವಣ್ಣ ನೆನಪಾಗುತ್ತೆ. ಇನ್ನು ನಾನು ಮಾಡೋ ಸಮಾಜ ಸೇವೆಗೆ ಜನ ನನ್ನ ಅಣ್ಣ ಅಣ್ಣ ಅಂತ ಕರೀತಾರೆ. ನಮ್ಮ ಅಪ್ಪ ಕೂಡ ನನಗೆ ಅಣ್ಣ ಅಂತಾನೆ ಕರೀತಾರೆ. ನಿಮ್ ಇನ್ನೊಂದು ವಿಷಯ ಗೊತ್ತಾ, ನನ್ನ ತಮ್ಮ ನನ್ನ ಅಣ್ಣ ಅಂತಾನೆ. ಅದಕ್ಕೆ ನನ್ನ ಹೆಂಡತಿ ನನಗೆ ಅಣ್ಣ ಅಂತ ಕರೆಯೋದು. ಸ್ವಲ್ಪ ಓವರ್ ಜಾಸ್ತಿ ಎರಡು ಹೋಗ್ಲಿಲ್ವಾ? ನೋಡಿ ಬಸವರೆ, ನಿಮ್ಮನ್ನ ನೋಡಿ ನಮಗೆ ತುಂಬಾ ಸಂತೋಷ ಆಯ್ತು. ನಿಮ್ಮನ್ನ ನೋಡಿ ನಿಮ್ಮ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಕಾಯ್ತಾ ಕೂತ್ಕೊಂಡ್ವಿ. ನಿಮ್ಮ ಮನೆ ಚಿಕ್ಕದಾದ್ರೂ ನಿಮ್ಮ ಮನಸ್ಸು ತುಂಬಾ ದೊಡ್ಡದು. ನಮ್ ಭಾವನ ಕಾಲ್ಗೆ ಆಗಾಗ ನಾನು ನಮಸ್ಕಾರ ಮಾಡ್ತಾನೆ ಇರ್ತೀನಿ. ನಮ್ಮ ಅಕ್ಕ ಯಾರ್ಯಾರನ್ನ ಭಾವ ಅಂತ ಕರ್ತಾರೋ ಅವ್ರ ಕಾಲ್ಗೆ ನಮಸ್ಕಾರ ಮಾಡ್ತಾನೆ ಇರ್ತೀನಿ. ಓ ಈಶಾ, ಜಾಸ್ತಿ ಮಾತಾಡ್ಬಾರ್ದಪ್ಪ. ಏನ ಮಗಂಗೆ, ಬೆಳಗ್ಗೆಯಿಂದ ಅಕ್ಕನ ಜೊತೆ ಜಗಳ ಆಡಿಲ್ಲ ತಾನೆ? ಬೀಗರು ಬಂದಿದ್ದಾರೆ, ಅವ್ರ ಮುಂದೆ ಸ್ವಲ್ಪ ಗಂಭೀರವಾಗಿರ್ಬೇಕಪ್ಪ. ಇಲ್ಲಪ್ಪ, ಅವಳು ದಿನ ಜಗಳ ಆಡಲ್ಲ, ಗುರುವಾರ ಮಾತ್ರ ಗುರುಗುರು ಅಂತ ಇರ್ತಾಳೆ, ಮತ್ತೆ ಭಾನುವಾರ ಕುಸ್ತಿಗೆ ಬರ್ತಾಳೆ. ಎಂತ ಒಳ್ಳೆ ಕುಟುಂಬ ಅಲ್ವಾ, ಒಬ್ರಿಗೊಬ್ರು ಸಮಸ್ಯೆ ಮಾಡ್ಕೊಂಡು ಎಷ್ಟು ಖುಷಿ ಖುಷಿಯಾಗಿ ಇರ್ತಾರೆ ಅಲ್ವಾ.
ಇವರಿಬ್ರು ನೋಡಿದ್ರೆ ಗಂಡ ಹೆಂಡತಿ ಅನ್ಸೋದೇ ಇಲ್ಲ. ಸ್ನೇಹಿತರ ತರ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಏನಪ್ಪಾ ಅವ್ರ ಹುಡುಗಂಗೆ ನಮ್ ಹುಡುಗಿ ಇಷ್ಟ ಆಗಿದ್ದಾಳಂತೆ. ಮತ್ತೆ ಎಲ್ಲಿ ಅವರು? ಪ್ರೈವೇಟ್ ಆಗಿ ಮಾತಾಡಕ್ಕೆ ಅಂತ ಟೆರೆಸ್ ಮೇಲೆ ಹೋಗಿದ್ದಾರೆ. ಅವ್ರು ಬಂದ ಕೂಡ್ಲೆ ಎಲ್ಲ ಮಾತಾಡ್ ಮುಗಿಸ್ಬಿಡಿ, ನನ್ ಮಾತು ತೆಗಿಬಾರ್ದಪ್ಪ. ಹೆಂಡತಿ ಮಾತನ್ನ ಗಂಡ ತೆಗೆದಾಕಕ್ ಆಗತ್ತೆ? ಒಂದು ವೇಳೆ ನಾನು ಇಲ್ಲಿ ತೆಗೆದಾಕಿದ್ರು ನೀನಲ್ಲಿ ರೂಮಲ್ಲಿ ನನ್ನ ತೆಗೆದಾಕ್ಬಿಟ್ರೆ? ಏ ಬಾಲು, ಅದೇನೋ ಸುಟ್ಬೇಕಿಂತ ಓಡಾಡ್ತಿದ್ಯಲ್ಲ, ಯಾಕೆ? ಹುಡುಗನ ಮನೆಯವ್ರು ನನ್ನ ಮನೆಗೆ ಹೋಗಿದ್ದಾರೆ ಅಂತ ಟೆನ್ಷನ್ ಅಲ್ಲಿ ಸಾಯ್ತಾ ಇದ್ದೀನಿ, ನಿಂಗೆ ತಮಾಷೆನೇನು? ಆಯ್ತಾಯ್ತು ಬಾಲು, ಬೇಡ ಇಡ್ಲಿ ಕೊಡಮ್ಮ. ಬಾರಪ್ಪ ನರಸಿಂಹ. ತಗೊಳ್ಳಪ್ಪ. ಏನಿದು ಬೇರೆ ಚಟ್ನಿ ಇಡ್ಲಿ ಅಲ್ಲಿ? ಸಾರಿ ಸಾರಿಪ್ಪ, ತಗೊಳ್ಳಪ್ಪ. ಮನ್ಸಿಲ್ಲ ಅನ್ಸುತ್ತೆ. ಹೌದು ಕಡಮ್, ಮನ್ಸಿಲ್ಲೋ ಇದೆ, ದೇಹ ಇಲ್ಲೇ ಇದೆ. ಗರ್ಲ್ ಫ್ರೆಂಡ್? ಹಂಗೇನಿಲ್ಲಪ್ಪ, ನಮ್ ನೇಬರ್ ಮನೇಲಿ ನಿಶ್ಚಿತಾರ್ಥ ಪ್ರೋಗ್ರಾಮ್ ನಡೀತಾ ಇದೆ. ಊಟ ಚೀಟಿ ಊಟ ಮಾಡಕ್ ಹೋಗ್ಬೇಕಾ? ಬಾಲು, ಮನ್ಸನ್ನ ಅಲ್ಲಿ ಇಟ್ಕೊಂಡು ಇಲ್ಲಿ ಕೆಲಸ ಮಾಡಕ್ ಆಗಲ್ಲ. ಒಂದೇ ಸಲ ಎರಡು ದೋಣಿ ಮೇಲೆ ಕಾಲಿಡಕ್ ಆಗಲ್ಲ. ಇಲ್ಲೇನಾದ್ರೂ ಎಡ್ವರ್ಟ್ ಆದ್ರೆ ತುಂಬಾ ಕಷ್ಟ ಆಗುತ್ತೆ. ಏನೋ ಮಾಡೋದು ಇವಾಗ. ಕೂಲೋ ಬಾಲು, ಒಂದ್ ಕೆಲಸ ಮಾಡ್ತೀನಪ್ಪ, ನಿನ್ ಫ್ಯಾಕ್ಟ್ರಿ ನೋಡ್ಕೊ, ನಾನು ಅರ್ಜೆಂಟ್ ಆಗಿ ಮನೆಗೆ ಹೋಗಿ ಅಲ್ಲಿ ಏನೆಲ್ಲ ಪ್ರೋಗ್ರಾಮ್ ನಡೀತಾ ಇದೆ ಅಂತ ನೋಡ್ಕೊಂಡು ಬೇಗ ಬರ್ತೀನಿ. ಓಕೆ ಆಯ್ತು. ಬಾಲು, ಚಟ್ನಿ ಕಡಿಮೆ ಆದ್ರೆ ಜುಳು ಜುಳು. ಏನ ಜುಳು ಜುಳು? ಅದು ಹೊಸ ಐಟಮ್. ಮತ್ತೆ ಯಾಕೆ ತಿನ್ನೋಣ? ಅದು ಇವಾಗೆಲ್ಲ ಹಾಕದ್ದು. ಮತ್ತೆ ಜನ ಜಾಸ್ತಿ ಬಂದಾಗ. ಕೂತ್ಕೊಳ್ಳಿ ಗಿರ್ಜಾ. ಅಣ್ಣಂಗೆ ನಮಸ್ಕಾರ ಮಾಡ್ಮ. ನೋಡ್ದೇನೆ ಅವ್ರ ಅಣ್ಣನ್ ಕಂಡ್ರೆ ಎಷ್ಟು ಗೌರವ ಅಭಿಮಾನ ಅಂತ. ನಂದು ಇವ್ರ ಸಂಬಂಧ ತುಂಬಾ ಇಷ್ಟ ಆಯ್ತು. ಅಯ್ಯಯ್ಯೋ, ನೀನ್ ಯಾಕೆ ನಾಚ್ಕೋತಿದೀಯ? ನನ್ನನ್ನು ನೋಡಕ್ ಬಂದಾಗ್ಲೇ ನಾಚ್ಕೊಂಡಿರ್ಲಿಲ್ಲ. ಮನೆಗೆ ಯಾರಾದ್ರೂ ಅಪರೂಪಕ್ ಬಂದ್ರೆ ನಮಸ್ಕಾರ ಮಾಡ್ಕೊಳ್ಳೋದು ನಮ್ಮನೆ ಪದ್ಧತಿ. ಏನಮ್ಮ, ನಿಮ್ಮ ಅಣ್ಣ ನಿನಗ ಅಪರೂಪನ? ಗಿರ್ಜಾ, ಅಣ್ಣನ್ ಬಗ್ಗೆ ಆಮೇಲೆ ಮಾತಾಡೋಣ ಇರಮ್ಮ. ಏನಪ್ಪ, ನಾನ್ ನಿನ್ ಹೆಂಡತಿ ಆಗಿದ್ಕು ಅರ್ಥಗಳ ಆಯ್ತು. ಬಾಯ್ ಬಿಟ್ರೆ ಬಂದ್ಗೇಡು, ಸ್ವಲ್ಪ ಸುಮ್ಮನೆ ಇರೆ. ತಂಗಿನ ಎಷ್ಟೊಂದು ಮುದ್ದಾರ್ ಸಾಕಿದಾರ ನೋಡಿ, ಎಷ್ಟು ಒಳ್ಳೆ ನಡತೆ ಕಲ್ತಿದ್ದೀರಾ. ಇವ್ರೇನ್ ಹೇಳ್ತಾರೋ ನೋಡೋಣ. ಅಲ್ಲ, ಇವ್ರ ಯಾರು ಅಂತ? ನಮ್ಮ ಯಜಮಾನ್ರು ಬಸವ. ಕಿರಿಚ್ ಬೇಡಮ್ಮ, ಕಾಂಟ್ರವರ್ಸಿ ಆಗ್ಬಿಡುತ್ತೆ. ಬಸವಣ್ಣ. ಅಲ್ಲ, ಇವ್ರೇನ್ ಹೇಳ್ತಾ ಇದಾರೆ ಗೊತ್ತಾಗ್ತಿಲ್ಲ. ಬಸವಣ್ಣನವರ ವಿಕಾಸ ಕಂಬಟ ಅನುಭವ ಮಂಟಪತ್ತಾರ. ಏನಂದ್ರೆ, ಸ್ಕೂಲ್ ಡೇಸ್ ಇಂದಲೂ ಇವ್ಳಿಗೆ ವಿಕಾಸ್, ಸತೀಶು, ರಬ್ಬರ್ ಶೂ, ಫ್ಯಾಷನ್ ಶೂ, ಲೆದರ್ ಶೂ, ಶೂಸ್ ಅಂದ್ರೆ ಇಷ್ಟ. ಅದಕ್ಕೆ ಎಲ್ಲ ಕಡೆ ಶೂ ಸೇರಿಸ್ತಾ ಇರ್ತಾಳೆ. ಇಲ್ಲೇನ್ ನಡೀತಾ ಇದೆ ನನ್ಗೊಂದು ಅರ್ಥನೇ ಆಗ್ತಿಲ್ಲ. ನೀವು ನಿಜ ಸ್ವಲ್ಪ ಸುಮ್ಮನೆ ಇರಮ್ಮ, ಆಮೇಲೆ ಎಲ್ಲ ಅರ್ಥ ಮಾಡಿಸ್ತೀನಿ. ಬನ್ನಿ ಬನ್ನಿ ಎಲ್ರ ಮುಖನ. ಅಲ್ಲ, ಟಿಫನ್ ಮಾಡೋಣ. ಬನ್ನಿ 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 ಬನ್ನಿ, ಕೂತ್ಕೊಳ್ಳಿ. ಒಂದ್ ನಿಮಿಷ, ಯಾರು ತಿನ್ಬಾರ್ದು. ಅಯ್ಯೋ, ತಿನ್ನಕ್ಕೆ ನಾನ್ ಮಾಡಿರೋದು ಎಲ್ಲ ಮನೇಲಿ ಮಾಡಿರೋ ತಿಂಡಿ. ತಿನ್ ನೋಡಿ ಒಂದೊಂದು ಹೆಂಗೆಂಗಿದೆ ಅಂತ ಗೊತ್ತಾಗುತ್ತೆ. ಅದ್ ಹೆಂಗಿದೆ ಅಂತ ನನಗೆ ತುಂಬಾ ಚೆನ್ನಾಗ್ ಗೊತ್ತು. ನೋಡಿ, ಇದರಲ್ಲಿ 300 calorie, ಇದರಲ್ಲಿ ಉಪ್ಪಿಟ್ಟಲ್ಲಿ 500 calorie, ಉಜ್ಜಿನಲ್ಲಿ 1000 calorie, ಎಲ್ಲ ಒಟ್ಟಿಗೆ ಸೇರಿಸಿದ್ರೆ ಲಕ್ಷಾಂತರ ಕ್ಯಾಲೋರಿ. ಅದಷ್ಟು ನಮ್ಮ ಹೊಟ್ಟೆ ಒಳಗಡೆ ಹೋದ್ರೆ ನಮ್ಮ ಆರೋಗ್ಯ ಇರ್ಬೇಕಾ ಅಥವಾ ಎಕ್ಕಟ್ ಹಾಳ ಹೋಗ್ಬೇಕು. ಕ್ಯಾಲ್ರಿ ಚಾರ್ಟ್ ನೋಡ್ಕೊಂಡು ಊಟ ಮಾಡೋರು ಆರೋಗ್ಯ ಕೆಡ್ಸ್ಕೊಂಡು ಆಂಬುಲೆನ್ಸ್ ಕರ್ಸ್ಕೊಂಡು ಚಟ್ಟ ಇರ್ತಾರಂತೆ. ಹಂಗಂತ ಯಾವ ಅಯೋಗ್ಯ ಹೇಳಿದ್ದು? ಅವನು ಫೇಲ್ ಆಗ್ಲಿ ಅಂತ ಹೆಂಗ್ ಹೇಳಿರ್ತಾನೆ ನೋಡಿ. ನಾನು ಇದನ್ನೆಲ್ಲ ತಿನ್ನಲ್ಲ, ನನಗೆ ಅರ್ಧ ಅರ್ಧ ಅಷ್ಟೇ, ಶುಗರ್ಲೆಸ್ ಕಾಫಿ ಮತ್ತೆ ಎರಡೆರಡು ಬಿಸ್ಕೆಟ್ ಅಷ್ಟೇ, ಅಷ್ಟು ಸಾಕು. ಅಮ್ಮ ನೀವು ತಿನ್ಬೇಡಮ್ಮ. ಇವ್ರ ಮಾತು ಕಟ್ಕೊಂಡು ಹೋಗು, ಬಂದ ಜಾಗದಲ್ಲಿ ಹೇಗಿರ್ಬೇಕೋ ಹಾಗಿರ್ಬೇಕು. ನೀ ತಿನ್ನೆ ನೀನು ಗಿರ್ಜ. ನೀನ್ ನಿಪ್ಪಟ್ಟು ಚಕ್ಕಿ ಕೋಡ್ಬೇಡ, ತಿಂದ್ರೆ ನಾನು ನಿನ್ನ ಮದುವೆನೇ ಆಗಲ್ಲ. ನೀವು ಮಾಡಲ್ಲಿ ನೀನು ಅದ್ರ ಕಡೆ ಕಣ್ಣು ಹಾಕ್ಕೊಡುದು. ಕಣ್ಣು ಹಾಕಲ್ಲ, ಡೈರೆಕ್ಟ್ ಆಗಿ ಬಾಯ ಹಾಕ್ತೀನಿ. ಸಾಕು, ಬಾಯಿ ಮುಚ್ಕೊಂಡು ಸುಮ್ನಿರ್ತೀಯಾ? ನನ್ನೇ ದುಬಾರಿ ಅಂತೀಯಾ? ನೋಡು, ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ, ಅದಕ್ಕೆ ನಾವು ಹೂವಿನ ಬೆಲೆನೂ ಜಾಸ್ತಿ ಅಪ್ಪ. ಹೂವ ಅಂತೆ ಹೂವ ಲೇ, ನನ್ ತರಕಾರಿ ಇರೋ ಬಾರ, ನೀನ್ ಹೂವ ಇಲ್ಲ ಹೋಗಲೆ. ಈ ಎಲೆ ಕೋಸ್ ತಗೊಂಡು ತಲೆಗೆ ಒಂದು ಕೊಟ್ರೆ ಪ್ರಾಣ ಪಕ್ಷಿ ಹಾರೋಯ್ತದೆ. ಪ್ರಾಣ ಪಕ್ಷಿ ಹಾರೋದ್ಮೇಲೆ ಅವ್ನ ಎದೆ ಮೇಲೆ ಹೂವ ಕೊತ್ಕೊಂಡೋಯ್ತಾರೆ. ಒತ್ಕೊಂಡು ಹೋಗ್ಬೇಕಾರೆ ಎಲೆ ಕೋಸ್ ಎದೆ ಮೇಲೆ ಹಾಕೊಂಡು ಒತ್ಕೊಂಡೋಗಲ್ಲವ? ಏನೇ ಆದ್ರೆ ಓ, ನನ್ ತರಕಾರಿಗಿರೋ ಬಾರ, ನೀನ್ ಹೂಗಿಲ್ಲ, ಬಾಯಿ ಮುಚ್ಕೊಂಡು ನಿಂತ್ಕೋ. ಅಮ್ಮ ತಾಯಿ, ನೀನ್ ಬೇಕಾದ್ರೂ ಬಾರ ಇದೆಯಾ? ತರಕಾರಿ ಏನು ಬಾರ ಇಲ್ಲ.
ನಾನು ಹೂವ ಅದನ್ನ ಬಸ್ಸಿನ ಮೇಲೆ ಹಾಕೊಂಡು ಬರಬೇಕು ಯಾಕೋ ಇಲ್ಲದೆ ಇದ್ರೆ ನಾಚಿ ನಲಗೋಗ ಬಿಡುತ್ತೆ ಅದಕ್ಕೆ ಬಾಯಿ ಮುಚ್ಚಿಕೊಂಡು ನಿಂತ್ಕೋ ನನ್ನ ತರಕಾರಿನೇ ದುಬಾರಿ ಅಂತ ತಿಳ್ಕೊಂಡು ನೀನು ಹೂಗಿಲ್ಲ ನೋಡೋ ನನ್ನ ಹೂವನೇ ದುಬಾರಿ ಲಾರಿ ಸ್ಟ್ರೈಕ್ ಆದಾಗಿಂದ ಎಲ್ಲ ದುಬಾರಿ ಅದರಲ್ಲೂ ಜಾಸ್ತಿ ಹೂವ ದುಬಾರಿ ಅದು ತಿಳ್ಕೋ ಹೂವನೇ ದುಬಾರಿ ಏನಿಲ್ಲ ತರಕಾರಿ ದುಬಾರಿ ಹೂವ ದುಬಾರಿ ಏ ತರಕಾರಿ ದುಬಾರಿ ಕಣ್ಣ ದುಬಾರಿ ಎಲೆ ಕೋಸಲ್ ತಗೊಂಡು ತಲೆ ಮೇಲೆ ಹೊಡೆದು ಬಿಡ್ತೀನಿ ಆ ಹೂವ ಹಾಕಿ ಕಟ್ಟಿಸ್ಕೊ ಬಿಡ್ತೀನಿ ಹೂವ ದುಬಾರಿ ತರಕಾರಿ ದುಬಾರಿ ಹೂವ ದುಬಾರಿ ತರಕಾರಿ ದುಬಾರಿ ಹಾಕಬೇಕು ನೋಡಿ ಮಾ ಸೇಮ್ ಕಾಸ್ಟ್ಯೂಮ್ ಹಾಕೊಂಡು ಸೇಮ್ ಕಡೆಯಿಂದ ಪ್ರತಿದಿನ ಎಂಟ್ರಿ ಕೊಟ್ರೆ ನೋಡೋರ್ಗೆ ಬೋರ್ ಆಗುತ್ತೆ ಫಾರ್ ಎ ಚೇಂಜ್ ಅದಲ್ದಿದೆ ಹಾಫ್ ವೇ ಓಪನ್ ಬೇರೆ ಏನು ಇವತ್ತಿನ ಟಾಪಿಕ್ ನೋಡ್ ಬಸಣ್ಣ ಲಾರಿ ಬಾಡಿಗೆ ಎಲ್ಲ ಜಾಸ್ತಿ ಆಗೋಗುತ್ತೆ ತರಕಾರಿ ಬೆಲೆ ಜಾಸ್ತಿ ಮಾಡಿದಕ್ಕೆ ಸುಮ್ಮನೆ ನಾನು ಹೇಳ್ತೀನಿ ಇಲ್ಲಿ ನೋಡಿ ಬಸಣ್ಣ ಇವಳು ತರಕಾರಿನ ಬೇಕಾದ್ರೆ ಮೂಟೆ ಕಟ್ಟಿ ಮೂಟೆ ಮೇಲೆ ಮೂಟೆ ಮೂಟೆ ಮೇಲೆ ಮೂಟೆ ಹಾಕಿ ಸಾಗಿಸ್ಬೋದು ಆದ್ರೆ ನನ್ನ ಹೂವು ಹಂಗಲ್ಲ ಇದನ್ನ ಬುಟ್ಟಿಯಲ್ಲಿಟ್ಟೇ ಸಾಗಿಸ್ಬೇಕು ಇಲ್ಲದೆ ಇದ್ರೆ ನಲ್ಗೋಗುತ್ತೆ ಅದಕ್ಕೆ ಇವಳು ಇಲ್ಲ ಅಂತ ಹೇಳ್ತಾಳೆ ನಾನೆಲ್ಲ ಸರಿತಾನೆ ಬಸಣ್ಣ ಏನಿಲ್ಲ ನಾನೇ ಸರಿ ನಾನೆಲ್ಲ ಸರಿ ಅದನ್ನೆಲ್ಲ ಬಡಿತೇನೆ ಇದು ಬೆಲೆ ಜಾಸ್ತಿ ಸುಮ್ಕಿದ ನಾವು ನೋಡಿ ಮಾ ನೀನ್ ಹೇಳೋದು ಕರೆಕ್ಟ್ ನೀನ್ ಹೇಳೋದು ಕರೆಕ್ಟ್ ಅಣ್ಣ ಹಂಗಾಗೋದಿಲ್ಲ ಇವಳು ಹೇಳಿದ ಸರಿನಾ ನಾನು ಹೇಳಿದ ಸರಿನಾ ಅಂತ ಬಾಯ್ ಬಿಟ್ಟು ಹೇಳ ಮತ್ತೆ ಇದುವರೆಗೆ ನಾನೇ ಹೇಳ್ತಾ ಬಾಯಲ್ಲಿ ಹೇಳಿದಪ್ಪ ನೋಡಿ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಒಗ್ಗಟ್ಟಿನಲ್ಲಿ ಬಲವಿದೆ ಇಕ್ಕಟ್ಟಿನಲ್ಲಿ ಸುಖ ಇದೆ ಇಲ್ಲ ಇಲ್ಲ ಅದರಲ್ಲಿ ಏನು ಕರ್ಮನೂ ಇಲ್ಲ ನೋಡಿ ಪೆಟ್ರೋಲ್ ಬೆಲೆ ಜಾಸ್ತಿ ಆಗ್ಲಿ ಡೀಸೆಲ್ ಬೆಲೆ ಜಾಸ್ತಿ ಆಗ್ಲಿ ಅದರ ಪರಿಣಾಮ ಆಗೋದು ನಮ್ಮಂತ ಪಾಪದ ಜನರ ಮೇಲೆ ಆಯ್ತಲ್ಲ ಇಬ್ರು ಕೈ ಕೈ ಮೇಲೆ ಹಾಸ್ಕೊಂಡು ಗಾಡಿ ತಳ್ಕೊಂಡು ಹೋಗ್ತಾ ಇರಿ ನೀನು ನನ್ನ ಕ್ಷಮಿಸ್ಬಿಡು ಚಾಮುಂಡಿ ತಪ್ಪಾಯ್ತು ತಪ್ಪಾಯ್ತು ಬಸಣ್ಣ ಆ ಶಾಕ್ ಅಲ್ಲಿ ಒಂದ್ ಸಣ್ಣ ಚೇಂಜ್ ಯಾವಾಗ್ಲೂ ನೀವ್ ಆಫೀಸ್ಗೆ ಹೋದಾಗ ನಾವ್ ಗಾಡಿ ತಳ್ತಾ ಇದ್ವಿ ಇವತ್ತು ನಮ್ ಗಾಡಿನ ನೀರ್ ತಳ್ಳಿ ಲೇ ಗಂಗಾ ಏನೇ ಅದು ಹೊರಗಡೆ ಗಲಾಟೆ ಅಕ್ಕ ದಿನ ಇದ್ದಿದ್ದೆ ಅಲ್ವಾ ಹೂ ಮಾರೋಳ್ದು ತರಕಾರಿ ಮಾರೋಳ್ದು ಬಾವನ್ ಜೊತೆನೆ ಜಗಳ ಎಲ್ಲಿಂದ ಬಂದ ಎಲ್ಲ ಎಲ್ಲರಿಗೂ ನಮಸ್ತೆ ಅಯ್ಯೋ ನೀವು ಯಾಕೆ ಓ ಇವ್ರ ನನಗ್ ಗೊತ್ತು ತುಂಬಾ ಒಳ್ಳೆ ಮನುಷ್ಯ ಇವರೇ ನನಗ್ ಅಡ್ರೆಸ್ ಹೇಳಿದ್ದು ಇಡ್ಲಿ ಅಂಗಡಿ ನಡೆಸ್ತಾ ಇದಾರೆ ತುಂಬಾ ಒಳ್ಳೆ ಮನುಷ್ಯ ನಿಂತಿದ್ದೀರಾ ಕುತ್ಕೊಳ್ಳಿ ಬಾವಾ ಏನಮ್ಮ ಇಡ್ಲಿ ಮರನ್ನ ಬಾವ ಅಂತೀಯ ಬಾವನ್ನ ಅಣ್ಣ ಅಂತೀಯ ಏನ್ ನಡೀತಾ ಇದೆ ಇವಳು ಯಾವಾಗ್ಲೂ ಹೀಗೆ ತಮಾಷೆ ಮಾಡ್ತಾ ಇರ್ತಾಳೆ ಎಲ್ಲರನ್ನೂ ಬಾವ ಅಂತಿರ್ತಾಳೆ ಇವ್ರನ್ನ ಇಡ್ಲಿ ಬಾವ ಆಟೋದಲ್ಲಿ ಹೋಗ್ಬೇಕಂದ್ರೆ ಆಟೋ ಡ್ರೈವರ್ನ ಆಟೋ ಬಾವ ಅಂತಾಳೆ ಬಿಟಿಎಸ್ ಬಸ್ ಅಲ್ಲಿ ಹೋದ್ರೆ ಕಂಡಕ್ಟರ್ನ ಕಂಡಕ್ಟರ್ ಬಾವ ಅಂತಾಳೆ ಬಂದಿದೆ ಅಂತ ಬೆಂಕರ್ ಬಾವ ಅಂತ ಹೋಗಿ ಬಿಡ್ತಾಳೆ ಒಟ್ಟಿನಲ್ಲಿ ಎಲ್ಲಾರು ಭಾವ ಅನ್ನೋ ಭಾವ ಒಟ್ಟಾರೆ ಒಳ್ಳೆ ಮನೋಭಾವ ಹಂಗಂತ ಅವ್ರು ಹೇಳ್ಕೊಂತಾರೆ ಇವರೆಲ್ಲ ಯಾರು ಇವರು ಶ್ರೀರಾಮ್ ದಂಪತಿಗಳು ಅಂತ ಇವ್ರ ಹುಡುಗಂಗೆ ನಮ್ ಗಿರಿಜನ ನೋಡಕ್ ಬಂದಿದ್ದಾರೆ ನಮ್ ಬೀಗ್ರಾಗ್ಬೇಕು ಆ ಹುಡುಗ ಒಪ್ಕೊಂಡ್ರೆ ಈ ಸಂಬಂಧ ಫಿಕ್ಸ್ ಇಂಥ ವಿವಾಹ ಸಂದರ್ಭಕ್ಕೆ ಅಂತ ಒಂದು ಸೊಗಸಾದ ಕವನ ಬಂದಿದ್ದೀನಮ್ಮ ಇಲ್ಲೇ ಓದಿ ಬಿಡ್ತೀನಿ ಓದಿ ಒಟ್ನಲ್ಲಿ ನಿಮ್ಮ ಗಮನ ಇದ್ರ ಮೇಲೆ ಇದ್ರೆ ಸಾಕು ಸಂಬಂಧ ಫಿಕ್ಸ್ ವಿವಾಹ ಬಂದ ಅವನು ಬಂದ ಸಂಬಂಧ ಎಲ್ಲೆಲ್ಲೋ ಬಂದ ಅವನು ಬಂದ ಇವನು ಬಂದ ಪುರುಷ ತಂದ ಮುಂದಿನಿಂದ ವಿವಾಹ ಬಂದ ಅಂದರೆ ಅನುಬಂಧ ಎಲ್ಲ ಸರಿ ಹೋದ್ರೆ ಸಂಬಂಧ ಇಲ್ಲಂದ್ರೆ ಹೋದ್ರೆ ಗೋವಿಂದ ಗೋವಿಂದ ಒಟ್ಟಿನಲ್ಲಿ ಇದೊಂದು ಪ್ರಬಂಧ ಇನ್ನು ಇದ ಕಣೆ ಕವನ ಇಲ್ಲಿಗೆ ಎಂಡಿಂಗು ಚೆನ್ನಾಗಿದೆ ಹಾಗಿದೆಯ ಕವನ ಬಸವ ಕವನ ತುಂಬಾ ಚೆನ್ನಾಗಿದೆ ಇವನು ಕೇಳಿದ್ರೆ ನೀನ್ ಯಾಕೆ ಉತ್ತರ ಕೊಡ್ತಾ ಇದ್ರು ಇಡ್ಲಿ ಮಾರೋರು ಇವ್ರಿಗೆ ಕವನ ಅಂದ್ರೆ ತುಂಬಾ ಇಷ್ಟ ನಾಲೆಡ್ಜ್ ತುಂಬಾ ಚೆನ್ನಾಗಿದೆ ಹಾಗಾದ್ರೆ ನನ್ನ ಕವನ ಚೆನ್ನಾಗಿದೆಯೋ ಇಲ್ಲ ಒಂದು ಯಾರು ಹೇಳ್ತಾರಮ್ಮ ಇಡ್ಲಿ ಮಾರೋರು ಹೇಳ್ತಾರೆ ಯಾರು ಇಡ್ಲಿ ನಾನು
ಹೇಳ್ತೇನೆ, ನೀವು ಅದೆಷ್ಟು ಚೆನ್ನಾಗಿ ಕೊರಿತೀರಾ, ಇದು ಬರಿತೀರ ಅಂದ್ರೆ ಅದ್ಭುತ. ಆ ವರ್ಡಿಂಗ್ಸ್ ಎಲ್ಲ ಅಲ್ಲಿದೆ, ಅಲ್ಲಿ ಮೇಲ್ಗಡೆ ಟೆರೆಸ್ ಅಲ್ಲಿ. ನೀವು ಕರೆದು ಕೂಡ್ಲೆ ಪೇಪರ್ ಮೇಲೆ ತಪ್ಪ ತಪ್ಪ ಅಂತ ಬೀಳುತ್ತೆ. ಒಟ್ಟಿನಲ್ಲಿ ರಂಗ ಪಂಪ ರಾಘವಾಂಕ ತರ ನೀವು ಹೊಸ ನಾರದಾಂಕ. ಎಷ್ಟು ಕೆಟ್ಟ ಕವಿತೆ! ಈ ಕವಿತೆನ ಚೆನ್ನಾಗಿದೆ ಅಂತ ಹೇಳ್ತಿದಾನಲ್ಲ ಈ ಮಚ್ಚ, ಏನೋ ಇಡ್ಲಿನ ಅವನು ಹೇಳದ ಅಂತ ಸುಮ್ಮನೆ ಇದ್ದೀನಿ. ಇನ್ಯಾವನಾರು ಹೇಳಿದ್ರೆ ಕೊಡ್ಲಿ ತಗೊಂಡು ಹಾಕ್ಬಿಡ್ತಾ ಇದ್ದ. ಸಾರಿ ಸಾರಿ ಸಾರಿ, ನಾನೇನ್ ಮಾಡ್ಲಿ ಸರ್, ನನ್ನ ಪರಿಸ್ಥಿತಿ ಕೈಗೊಂಬೆ ಸರ್, ಎಲ್ಲ ಸೇರ್ಕೊಂಡು ನನ್ನ ರುಬ್ಬ ಗುಂಡು ಮಾಡಾಕಿದ್ದಾರೆ ಸರ್. ಏನಯ್ಯ ನೀ ಹೇಳ್ತಾ ಇರೋದು? ನನ್ಗೆ ಪದ್ಯ ಬರೆಯಕ್ ಬರೆಯೋದಿಲ್ಲ, ಕೆಟ್ಟದಾಗ ಬರೀತೀನಿ ಅಂತಾನ? ನಾನು ಇನ್ಮೇಲೆ ಎಲ್ಲೂ ಬರೆಯೋದಿಲ್ಲ, ಎಲ್ಲೂ ಓದೋದಿಲ್ಲ. ಏನೋ ಸಾಹಿತ್ಯ ಪ್ರಿಯರು ಅಂತ ಕಡಿಮೆ ಬಳಗೆ ಕೊಟ್ಟಿದ್ದೀನಿ, ನಿಮ್ಮನ್ನ ಆದಷ್ಟು ಬೇಗ ಜಗ ಖಾಲಿ ಮಾಡು. ಇಂದವನ್ನ ನೆನೆಸರು ನಾರದ ಅಂಕಲ್ಲೇ ಇಲ್ಲ. ಸುಮ್ನೆ ಜ್ಯೋತ್ ಜ್ಯೋತ್, ನಿಮ್ಗೆ ಕವನ ಕೇಳಬೇಕು ತಾನೆ, ಅದಕ್ಕೆ ಜನ ಬೇಕು ತಾನೆ. ನಾನಿದ್ದೀನಿ. ಎಲ್ಲಿ? ನಾನಿದ್ದೀನಿ. ಎಲ್ಲಿ? ಸಪ್ಪ ಗಂಡ ಅಂತ ತಪ್ತು. ಹೌದೌದು, ಗಂಡ ಅಂತರ ಬಲಿ ಬಸುವ ಎಂತ ಚೆಲುವ ಬಲಿ ಬಸುವ ಎಲ್ಲ ಬಲ್ಲವ.